ಮನೆಯವ್ರಿಗೆ ಫೋನ್ ಮಾಡಿದ್ದೇನಮ್ಮ, ಇನ್ನೂ ಯಾರು ಬರ್ಲಿಲ್ಲಲ್ಲಮ್ಮ ಇವ್ರ ಮನೆಯವರು. ಮಾಡಿದ್ದೆ ಸರ್, ಬರ್ತೀನಿ ಅಂತ ಹೇಳಿದ್ರು, ದೂರ ಅಲ್ವೇ. ನಾವು ಆಂಬುಲೆನ್ಸಿಗೆ ಫೋನ್ ಮಾಡಿ ಹಿಂಗೆ ನಾಯಿ ಕಡ್ದೆ ತಂದಿದ್ದಕ್ಕೆ ಧರ್ಮಪುರದಿಂದ ಆಂಬುಲೆನ್ಸ್ ಬಂತು. ಬಿರಿನ ತಿಸ್ಕೊಂಡು ಹಂಗೆ ಕರ್ಕೊಬಂದೆ. ಫೋನ್ ಮಾಡಿದ್ದೀನಿ, ಬರ್ತಾರೆ ಮಗನೂ ಅವರ ಗಂಡ. ಹೆಂಗೈತೆ ಸರ್ ಇವಾಗ? ಇವರಿಗೆ ಒಂದು ನಾಯಿ ಎಲ್ಲ ಕೊಡ್ದಿರೋದು, ಒಂದು ಎರಡು ಮೂರು ನಾಯಿ ಸರಿಯಾಗಿ ಕಚ್ಚಿದಾವೆ. ಈಗ ಇಂಜೆಕ್ಷನ್ ಮಾಡಿದ್ದೀನಿ, ಆದರೆ ಅವ್ರ ಪೊಸಿಷನ್ ಹೇಳೋಕ್ಕಾಗಲ್ಲ. ಮುಂದೆ ಮುಂದೆ ಈಗೇನೋ ನೋಡೋಕ್ಕೆ ಚೆನ್ನಾಗೇ ಇರ್ತಾರೆ, ಆದರೆ ಮುಂದೆ ಮುಂದೆ ಹೋಗ್ತಾ ಯಾವ್ಯಾವ ಲಕ್ಷಣಗಳು ತೋರಿಸ್ಕೊಂತವೋ ಗೊತ್ತಿಲ್ಲ. ಅಂದ್ರೆ ಮುಂದೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಇವ್ರಿಗೆ ತುಂಬ ಕಡೆ ಗಾಯಗಳಾಗಿದ್ದಾವೆ, ತುಂಬ ಕಚ್ಚಿದ್ದಾವೆ. ಮುಂದೆ ಮುಂದೆ ನೋಡಬೇಕು. ಇವಾಗೇನೋ ಇಂಜೆಕ್ಷನ್ ಮಾಡಿದ್ದೀನಿ, ನೋಡೋಣ. ಮನೆಯವ್ರು ಬಂದರೆ ನಮ್ಮ ಹತ್ರ ಕಳಿಸಿ. ಸರ್ ಆಯ್ತು. ಬೋಡಿ ಬೋಡಿ, ನಮ್ಮ ಅಯ್ಯಪ್ಪ ಫೋನ್ ಮಾಡಿದ್ದೇನೆ, ನಮ್ಮ ರಮೇಶ ಬರ್ತಾನ ಇಲ್ವೇ, ಆ ಮನೆ ನಾಯಿಗಳು ಎಲ್ಲಿದ್ವೋ ಏನ್ ಕತಿಯೋ. ನಾನು ಯಾವತ್ತೂ ಇಂಥ ಸೀರೆ ಉಟ್ಕೊಂತಿರ್ಲಿಲ್ಲ. ನನಗೇನು ಬಂದಿತ್ತು, ನಾನು ಯಾಕನ ಕೆಂಪನ್ ಸೀರೆ ಉಟ್ಕೊಂಡ? ನೀನು ಕೆಂಪನ್ ಸೀರೆ ಉಟ್ಕೊಂಡಿದೆಯಲ್ಲೇ ಬೋಡಿ, ನಿನ್ಗೆ ಯಾಕೆ ನಾಯಿ ಕುಡಿಲಿಲ್ಲ? ಓಯ್, ನಾನೇನು ಕೆಂಪನ್ ಸೀರೆ ಉಟ್ಕೊಂಡಿದ್ನಿ, ಕೆಂಪನ್ ಬ್ಲೌಸ್ ಅಲ್ಲದೆಲ್ಲ ಕೆಂಪುಗೈತೆ ಅಷ್ಟೇ. ನೋಡ್ಕೆ, ನನಗೆ ಗೊತ್ತು ನಾಯಿ ಕಡಿತವೆ ಅಂತ, ಅದಕ್ಕೆ ನನ್ನ ನಾಯಿ ಮುಂದಕ್ಕೆ ಹೋಗಿಲ್ಲ. ನೀನು ಹಂಗೆ ರಾಜಾರೋಷ್ಟ ಹಂಗೆ ನಾಯಿಗಳು ಮುಂದಕ್ಕೆ ಹೋದ್ರೆ ಬಿಡ್ತವೆ ಅವು. ಬಟ್ಟೆಗೆ ಅಲ್ಲದೆಲ್ಲ ಒಂದಿದ್ದು ಕೆಂಪಂದು ಐತೆ ಅಂತಾನೆ ನನ್ನ ನಾಯಿ ಮುಂದುಗಳಿಗೆ ಹೋಗಿಲ್ಲ. ಬಚ್ಚಿಕೊಂಡು ಅಲ್ಲದೆಲ್ಲ ಓಡಾಡ್ತೀನಿ ನಾಯಿಗಳು ಕಣ್ಣಿಗೆ ಬೀಳ್ದಂಗೆ. ನೀನು ನಾಯಿಗಳು ಕಣ್ಣು ಮುಂದೆ ಓಡಾಡಿದ್ರೆ ಇನ್ನೇನು ಅಂಬ್ರಿಕೊಂಡು ಸರಿಯೇ ಕೊಡೋದು. ಬೀಗ್ತಿದ್ದೆ, ನನ್ಗೆ ಯಾರು ಗೆಲ್ಲರಿಲ್ಲ, ನನ್ನ ಯಾರು ಗೆಲ್ಲರಿಲ್ಲ ಅಂತ. ಆ ಪ್ರಾಣಿ ನಾಯಿಗಳ ಮುಂದೆ ನೀನು ಗೆಲ್ಲಕ್ಕಾಗಲಿಲ್ವಲ್ಲೇ. ನಾನು ನೋಡಿ ಇವಾಗ ಆಡ್ಕೊಂಡು ನಗ್ತಿದೀಯಲ್ಲ, ನಗು ನಗೆ ಬೊಡಿ ನಗು. ನಾವೇನು ನಿನ್ನ ನೋಡ್ಕೊಂಡು ಈ ಸ್ಥಿತಿಗೆ ನಗ್ತಿಲ್ಲಮ್ಮ. ನಮಗೆ ನಿಮ್ಮಂತ ಬುದ್ಧಿ ಇಲ್ಲ ಅಯ್ಯೋ ಅಂದ್ಕೊಂಡೆ ಮತ್ತೆ ಇವಾಗ ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದಿರೋದು. ನಿನ್ನ ಸುದ್ದಿ ನನ್ಗೆ ಯಾಕೆ ಬೇಕು ಅಂತಂದಿದ್ರೆ ನಿನ್ನ ಇವತ್ತು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೇ ಗೊತ್ತಿರಲಿಲ್ಲ. ನೀನು ನೋಡ್ಕೊಂಡು ನಗೋ ಅಂತ ಬುದ್ಧಿ ನನಗಿಲ್ಲಮ್ಮ. ಇನ್ನು ಯಾರಾದರೂ ಬಿದ್ದರು ಯಾರಿಗಾನ ಏನಾನ ಆದರೆ ನೋಡ್ಕೊಂಡು ನಗ್ತೀಯನೋ. ನಿನ್ನಂಥ ಗುಣ ನಮಗಿಲ್ಲ, ಅವು ನಿನ್ನಂಗಲ್ಲ ಅತ್ತರಿಗೆ ಅಯ್ಯೋ ಅಂತೀವಿ ಅಂತ ಮನಸ್ಥಿತಿ ನಮ್ಮದು. ನಂಗೆ ಏನು ಗೊತ್ತೇ, ಆ ನಾಯಿಗಳು ಬಂದು ನನ್ನ ನಿಂಗೆ ಕಡಿತವೆ ಅಂತ. ಅವು ಕೆಂಪು ಸೀರೆ ಆಗಲ್ಲ ಅಂತ ಗೊತ್ತಿದ್ರು, ನಂಗೆ ಕೆಂಪು ಸೀರೆನೇ ಉಟ್ಕೊಂತಿರ್ಲಿಲ್ಲ, ನನಗೆ ಗೊತ್ತೇ ಇಲ್ಲ ಕಣೆ. ಅವು ಬಂದು ನಿನ್ನ ಮುಂದೆ ಹಂಗೆ ಬೋರ್ಡ್ ಹಾಕೊಂಡು ಅಡ್ಡಾಡ್ತವೆ, ನನಗೆ ಕೆಂಪನ ಬಟ್ಟೆ ಆಗಲ್ಲ, ಯಾರು ಕೆಂಪನ ಬಟ್ಟೆ ಹಾಕೊಂಡು ಓಡಾಡಬೇಡ್ರಿ ಅಂತ. ಇವಾಗ ಏನಾಗ್ತಾವೆ ಅಂತ ಗೊತ್ತಾದ್ರೆ ಅಲ್ವೇ, ಯಾವಾಗ ಎಲ್ಲರ ಮೇಲೂ ಗಲಾಟಿಗೆ ಹೋಗಳಿಗೆ ಇಂಥವೆಲ್ಲ ಎಲ್ಲಿ ಗೊತ್ತಾಗ್ತವೆ ಹೇಳಿ ನಿನಗೆ. ಯಾರಾದರೂ ಏರ್ತಾಗ ನಾವು ಮಾತಾಡಿದರೆ ಸಾಕು, ಹಂಗೆ ನನ್ನಂಗೆ ಯಾರು ಇಲ್ಲ ಅಮ್ಮಂಗೆ ಹಂಗೆ ಊರು ಬಜಾರಿ ಥರ ಗಯ್ಯಾಳಿ ಥರ ಬರೀ ಗಲಾಟೆ ಮಾಡೋರಿಗೆ ಇಂಥವೆಲ್ಲ ಎಲ್ಲಿ ಗೊತ್ತಾಗ್ತವೆ ಹೇಳು. ಕಪಕ್ಕದರ್ತಗೆ ನಯ ವಿನಯಿಂದ ಪ್ರೀತಿಯಿಂದ ಯಾತನ ಮಾತುಕತೆ ಆಡಿದರೆ ಒಂದಕ್ಕೊಂದು ಗೊತ್ತಾಗ್ತವೆ. ನಿನ್ನಂಗೆ ಜಂಬ ಮಾಡ್ಕೊಂಡು ಗಯ್ಯಾಳ ಆಟ ಆಡಿ ಯಾವಾಗ ಗುದ್ದಾಡೋರ್ಗೆ ಇನ್ನೇನು ಗೊತ್ತಾಗ್ತವೆ. ಅನ್ನೇ ಬೊಡಿ ಅನ್ನು. ನನ್ನ ಇವಾಗ ನಿಮಗೆ ನನ್ನ ಆಡ್ಕೊಂಬಕ್ಕೆ ಟೈಮ್ ಬಂದೈತೆ. ಆಡ್ಕೇಳ್ರಿ ಆಡ್ಕೇಳ್ರಿ, ಹೆಂಗೆ ಆಡ್ಕೊಂತೀರೋ ಆಡ್ಕೇಳ್ರಿ. ನನ್ನ ಪರಿಸ್ಥಿತಿ ನಿಮ್ಗೇನು ಗೊತ್ತಂಗೇನು. ಯೋಸ್ ಇಂಜೆಕ್ಷನ್ ಹಾಕ್ಯಾಳ, ಒಂದು ನಾಯಿ ಕಡಿದ್ರೇ ಒಕ್ಕಳು ಸುತ್ತೂರ ಇಂಜೆಕ್ಷನ್ ಹಾಕ್ತಾರೆ ಅಂತಾರೆ. ಮೂರು ನಾಲ್ಕು ನಾಯಿ ಓಸು ನಾಯಿ ಬಂದು ನಾನು ಅಮರ್ಸಿದ್ರೆ ನನ್ನ ಗತಿ ಏನು? ಮುಂದೆ ನಾನು ಇವಾಗಿನ ಥರ ಇರೋಕ್ಕಾಗುತ್ತೆ? ಮೊದಲೇ ಆ ಡಾಕ್ಟ್ರು ಮುಂದೆ ಎಲ್ಲ ಹಿಂಗಿರಲ್ಲ, ಮುಂದೆ ಏನೇನು ರೋಗಗಳು ಬರ್ತಾವೆ ಎಮ್ಮಗೆ ಎಮ್ತಿ ಹೇಳೋಗೇನ ಅಪ್ಪ. ಅದು ಬೇರೆ ಹಂಗೇನೆ ಆಟಾಗ ಹಂಗೇನೆ ಜುಮ್ ಅಂತೈತೆ ಹಂಗೆ ನನಗೆ. ಮುಂದೆ ಹೆಂಗೆ ಕತೆ ನನ್ನ ಕತೆ ಯಾರಿಗೆ ಗೊತ್ತು? ಮುಂದಿನ ಎಂತೆಂಥ ಕಾಯಿಲೆ ಬರ್ತಾವೋ ಈಗ ಹಂಗೇನೆ ಯಾವಾಗ ಏನಾಗ್ತಾವೆ ಅಂತ ಹೇಳೋಕ್ಕೆ ಆಗಲ್ಲ. ಇನ್ನು ನಾಯಿ ಕಡಿಸ್ಕೊಂಡವ್ರಿಗೆ ಇವಾಗ ಕಾಣಲಿಲ್ಲ ಅಂದ್ರೂ ಮುಂದೆ ಎಂತೆಂಥ ಕಾಯಿಲೆ ಬರ್ತಾವೋ, ಇಲ್ಲ ಪಿಟ್ಸ್ ಬಂದು ಹಂಗೆ ಬಿದ್ದೋಗ್ಬೋದು, ಇಲ್ಲ ನಾಯಿ ಥರನೇ ಆಡ್ಬೋದು ನೀನು. ಯಾರಿಗೆ ಗೊತ್ತು ನಾಯಿ ಥರನೇ ಆಡ್ತೀಯನೋ ಮುಂದೆ ನೀನು. ಏನು ಮಾತಾಡ್ತೀಯ ಬಿಡಿ, ನಾನು ನಾಯಿ ಥರ ಆಡ್ತೀನ? ಎದುರಿಸ್ಬೇಡ್ವೆ, ನನಗೆ ಮೊದಲೇ ಭಯವಾಗ್ತೈತೆ. ನಾಯಿ ಕೊಟ್ಟ ತಕ್ಷಣ ನಾಯಿ ಥರ ಆಡ್ತಾರೇನೆ? ಯಾರಿಗೆ ಗೊತ್ತು ಮೊದಲೇ ಮೂರು ನಾಲ್ಕು ನಾಯಿ ಹಂಗೆ ನಿನ್ನ ಹಂಗೆ ಎಲ್ಲ ಕೊಡ್ದಾಕೇವೆ. ಮುಂದೆ ಏನೋ ನಾಯಿಗಳಿಗೆ ಬರೋ ಲಕ್ಷಣನೂ ನಿನಗೂ ಬರ್ತಾವೇನೋ ಯಾರಿಗೆ ಗೊತ್ತು. ಒಂದು ನಾಯಿ ಅಲ್ಲಲ್ಲ ನಿನಗೆ ಕೊಡ್ದಿದ್ದು, ಆದರೆ ಬೀದಿ ನಾಯಿ ಉಚ್ಚ ನಾಯಿ ಕೂಡ ಇದ್ದಾವೆ. ನಿನಗೆ ಅದರ ಲಕ್ಷಣಗಳೇ ಬಂದರೆ ಅದಕ್ಕೆ ಏನೋ ಡಾಕ್ಟ್ರ್ ಹೇಳಿದ್ದು ಮುಂದೆ ಮುಂದೆ ಅವ್ರಿಗೆ ಎಂತೆಂಥ ಕಾಯಿಲೆಗಳು ಬರ್ತಾವೋ ಗೊತ್ತಾಗಲ್ಲ ಅಂತ. ಅಂದರೆ ನನಗೆ ನಾಯಿಗೆ ಬರೋ ಕಾಯಿಲೆಗಳೆಲ್ಲ ಬರ್ತಾವ, ನಾನು ಮುಂದೆ ನಾಯಿ ಥರನೇ ಆಗ್ತೀನಾ? ನಾನೇನು ಡಾಕ್ಟ್ರೇನೆ, ನನಗೇನೋ ಗೊತ್ತು, ಆ ಡಾಕ್ಟ್ರ್ ಹೇಳಿದ್ದು ಹಂಗೆ ಇತ್ತಮ್ಮ, ಅದಕ್ಕೆ ನಾನು ಹಂಗಂದೆ. ಏನೇ ಮನೆಗೆ ಮಗನ ತಗೆ ಗಂಡನ ತಗೆ ಸೊಸೆ ತಗ ಗುದ್ದಾಡಿದ ಸಾಲ್ದು ಅಂತ ನಾಯಿಗಳು ತಗು ಗುದ್ದಾಡಕ್ ಹೋಗಿದ್ದೇನೆ? ನಿನಗೆ ಬುದ್ಧಿ ಇಲ್ವೇನೆ? ಬೀದಗ ಹೋಗ ನಾಯಿಗಳು ಏನೇ ಮಾಡಿದ್ವು? ನಾಯಿಗಳು ತಂಟಿಗೆ ಹೋಗಿದ್ಯಾ? ಏನ್ರಿ ನೀವ್ ಹಿಂಗ್ ಮಾತಾಡ್ತಿರಲ್ಲ, ನಾನೇನ್ ಬೇಕಂತ ನಾಯಿಗಳು ಟೆಂಟಿಗೆ ಹೋಗಿದ್ನಲ್ಲ, ನನ್ಗೇನಾದ್ರೂ ಹೆಚ್ಚಾಗಿ ತಿಂದಿದ್ದು ಹೆಚ್ಚಾಗಿ ಏನಾದ್ರೂ ನಾಯಿ ಕಡಿಲಿ ಅಂತ ಹೋಗಿ ಆಸ್ಕೆ ಮೇಲೆ ಮನಿಕೆ ನಾಟಕ ಮಾಡೋಣ ಅಂತ ನಾಯಿ ಮೇಲೆ ನಾಯಿಗಳನ್ನ ಕಡಿಸ್ಕೊಂಡು ಆಸ್ಕೆ
ನಿಮ್ಮ ಆಡ ಅವತಾರಕ್ಕೆ ಇನ್ನೇನು ಮಾಡ್ತಾರೆ ಅಮ್ಮ? ನಿನಗೆ ಗೊತ್ತಿಲ್ಲ, ಊರಾಗ ಒಂದು ಎರಡು ಮೂರು ನಾಯಿ ಯಾಕೋನು ಹುಚ್ಚ ನಾಯಿ ಥರ ಆಡ್ತಾವೆ ಕಡಿತಾವೆ, ಕೆಂಪನ ಬಟ್ಟಿರೋನು ಕೆಂಪನ ಬಟ್ಟೆ ಹಾಕೊಂಡಿರೋ ನೋಡಿರೋ ಆಗಲ್ಲ ಅಂತ ಮೊನ್ನೆ ಒಂದು ಹುಡುಗನ ಅಟ್ಟಿಸ್ಕೊಂಡು ಹೋದಾಗ ಯಾರೋ ಊರಾಗಳವ್ರ ದಾರೆಗೆ ಹೋಗೋರು ಕಾಪಾಡ್ಯಾರೆ ಅಂತ ನಿನಗೆ ಗೊತ್ತಿಲ್ವೇ? ಓಹೋ, ನಿನಗೆ ಅಂಥವೆಲ್ಲ ಎಲ್ಲಿ ಗೊತ್ತಾಗ್ತವೆ ಹೇಳು? ನಿನಗೆ ಬರೀ ಚಾಡಿ ಹೇಳೋವು, ಊರಾಗಳವ್ರ ಮೇಲೆ ಜಗಳಕ್ಕೆ ಹೋಗೋದು, ಮನೆಗಳವ್ರ ಮೇಲೆ ಸೊಸೆ ಮೇಲೆ ಜಗಳಕ್ಕೆ ಹೋಗೋದು ಇಂಥವೆಲ್ವೇ ಗೊತ್ತಾಗೋದು ನಿನಗೆ? ಸೊಸೆ ಯಾರ ತಗನ ಮಾತಾಡಿದರೆ, ಮನೆಗಳವ್ರು ಯಾರ ತಗನ ಮಾತಾಡಿದರೆ ಬರೇ ಗಲಾಟೆಗೆ ಹೋಗೋದು ಅಂತ ನಿನಗೆ ಗೊತ್ತಾಗ್ತೈತಿ. ಊರಾಗ ಏನು ನಡೀತೈತೆ ಅಂತ ನಿನಗೆ ಹೆಂಗೆ ಗೊತ್ತಾಗ್ತೈತೆ ಹೇಳು? ಹೀಗೆ ನೀವು ನನ್ನನ್ನು ಬೈಯಕ್ಕೆ ಬಂದಿದ್ದೀರಾ ಇಲ್ಲ ನನ್ನ ಸ್ಥಿತಿ ನೋಡಿ ನಗಕ್ಕೆ ಬಂದಿದ್ದೀರಾ? ಸಾಕು, ಮುಚ್ಚ ಬಾಯ್ ಸಾಕು. ಏನು ನಾಟಕ ಆಡ್ತಾಳೆ ಹಂಗೇನು? ನಾಯಿ ಕಡಿದ್ಕೊಂಡು ಒದ್ದಾಡ್ತಿದ್ರೆ ಬೈತೀರಲ್ರಿ ನೀವು? ದೇವ್ರ ಸರಿಯಾಗಿ ಮಾಡ್ದ ಇವಳಿಗೆ, ಹಿಂಗೆ ಆಗ್ಬೇಕು ಇವಳಿಗೆ. ಆ ಡಾಕ್ಟ್ರ್ ಹೇಳ್ದಂಗೆ ಆ ನಾಯಿಗೆ ಬರೋ ಲಕ್ಷಣಗಳೆಲ್ಲ ಇವಳಿಗೆ ಬರಬೇಕು. ದೇವ್ರೇ ದೇವ್ರೇ, ಏನಾದರೂ ಮಾಡಿ ಇವಳಿಗೆ ಅಂಥ ಲಕ್ಷಣಗಳೇ ಬಂದು ಇವಳು ಹಂಗೆ ನಾಯಿ ಆಡ್ದಂಗೆ ಆಡಬೇಕು. ಹಂಗೆ ಮಾಡಪ್ಪ ದೇವ್ರೇ. ನಾಯಿ ಕಚ್ಚಿತ್ತಲ್ಲಮ್ಮ, ಅದ್ರ ಜೊಲ್ಲೆಲ್ಲನ ನಿನ್ನ ದೇಹದೊಳಕ್ಕೆ ಹೋಗೈತಂತೆ. ಹಂಗಾಗಿನ ಆ ನಾಯಿಗಿರೋ ಲಕ್ಷಣಗಳು, ಅವಕ್ಕಿರೋ ಕಾಯಿಲೆಗಳು ಎಲ್ಲ ನಿನ್ನ ದೇಹದಾಗ ಎಲ್ಲಿ ಸೇರ್ಕೊಂಡವು ಅಂತ ಸ್ಕ್ಯಾನಿಂಗ್ ಎಲ್ಲ ಮಾಡ್ಯಾರಂತೆ. ಅದು ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತಂತೆ. ಅದಕ್ಕೆ ನಿನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ ಟ್ರೀಟ್ಮೆಂಟಿಗೆ ಸರಿ ಹೋಗಿ ನಿನಗೆ ಎಲ್ಲ ಸರಿ ಹೋದರೆ ಸರಿ, ಏನಾದರೂ ಆ ಟ್ರೀಟ್ಮೆಂಟಿಗೆ ನಿನ್ನ ದೇಹ ಸಹಕರಿಸಲಿಲ್ಲ ಅಂದರೆ ಮುಂದೆ ನಾಯಿಗೆ ಬರೋ ಎಲ್ಲ ಕಾಯಿಲೆಗಳು ಲಕ್ಷಣಗಳು ನಿನ್ನಲ್ಲೂ ಕಾಣ್ಕೊತವೆ ಅಂತ ಹೇಳರೆ. ಹಾಂ, ಆ ದೇವರೇ ಇವಳಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಾನೆ ಹೇಳು. ಮನುಷ್ಯರು ಯಾರು ಕೊಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಆ ದೇವರು ತಕ್ಕನ ಶಿಕ್ಷೆ ಕೊಟ್ಟಾನೆ. ಆಯ್ಕೆ ಬರೀ ರೋಗಗಳು ಕಾಯಿಲೆಗಳು ಆ ನಾಯಿ ಹಂಗೆ ಆಡಿದರೆ ಸರಿಯಾಗಿ ಇವಳು ನಿಪಟ್ಟು ಜನ ನೋಡ್ತಾರೆ ಬಿಡು. ಅವಳ ಮೇಲೆ ಎಲ್ಲ ಮನೆಗಿರೋ ಮನುಷ್ಯರ ಮೇಲೆ ಕಿಡಿ ಕಾರ್ತಿದ್ರಲ್ಲ, ಇವಾಗ ಮನೆಗಿರೋ ಮನುಷ್ಯರನ್ನು ಇವಳು ಮುಟ್ಕೊಂಬಕ್ಕಾಗಲ್ವೇನೋ, ಹಂಗ ಅಂತ ಕಾಯಿಲೆಗಳು ಬರ್ತವೇನೋ. ಹಿಂಗೆಲ್ಲ ಮಾತಾಡ್ಬೇಡ್ರಿ ನೀವು, ಮನೆಗಳವರಾಗಿ ನೀವು ನನಗೆ ಸಹಾಯ ಮಾಡಬೇಕು, ನನಗೆ ಧೈರ್ಯ ತುಂಬಿ ನೀವೇ ನನ್ನ ಪಕ್ಕದಾಗ ನಿಂತ್ಕೋಬೇಕು. ಹಂಗಿವ್ರು ಹಿಂಗೆ ಮಾತಾಡೋದು ನೀವು, ನೀವಿಂಗೆ ನನ್ನ ಎದುರಿಸಿದ್ರೆ ನನಗೆ ಭಯ ಆಗುತ್ತೆ. ಹೌದೌದು, ಊರಗಳನ್ನೆಲ್ಲ ಎದುರಿಸ್ಕೊಂಡು ಓಡಾಡಬೇಕಾದ್ರೂ ಭಯ ಆಗ್ತಿರ್ಲಿಲ್ಲ, ಈಗ ನಾಯಿಗಳು ಕಡ್ದಿರೋದಕ್ಕೆ ಭಯ ಆಗ್ತೈತಲ್ಲ. ಕಡ್ದಿರೋದು ಕಲ್ಲ ಕಣೋ ರಮೇಶ, ನಾಯಿಯಾಗಿ ಎಲ್ಲಿ ಆಡ್ತೀನೋ ಅಂತ ಭಯ ಆಗೈತ ಅವಳಿಗೆ. ಅಂತೂ ಆ ಡಾಕ್ಟ್ರ್ ಹೇಳಿದ್ದೆ ನಿಜ ಆಗುತ್ತೇನೋ, ಯಾರಿಗೆ ಗೊತ್ತು. ನೀವು ನನ್ನನ್ನು ಯಾರು ಎದುರಿಸ್ಬೇಡ್ರಿ, ನಂಗೆ ಏನೂ ಆಗಲ್ಲ. ಸರಿ, ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಅಂತ ಹೇಳ್ರಿ. ಎದ್ದು ನಡಿ ಹೋಗಣ ರಮೇಶ, ಅವೇನೇನೋ ಚೀಟಿ ಬರ್ಕೊಟ್ಟಾರಲ್ಲ, ಹೋಗಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ನಡಿ ಹೋಗಣಿ. ಡಾಕ್ಟ್ರ್ ಹೇಳೋದೆಲ್ಲ ಹೇಳ್ಯಾರಲ್ಲ, ಅದೇನಾಗುತ್ತೋ ಅನುಭವಿಸ್ತಾಳೆ. ಅವ್ರವ್ರು ಮಾಡಿದ ಫಲ ಅವರೇ ಅನುಭವಿಸ್ಬೇಕು, ನಾವೇನು ಮಾಡೋಕ್ಕಾಗಲ್ಲ. ಆ ಡಿಸ್ಚಾರ್ಜ್ ಎಷ್ಟು ಫೀಸ್ ಕಟ್ಟಿ ನಡಿಯಪ್ಪ, ಹೋಗಣಿ. ಅಪ್ಪ ಆಯಿತು, ಬೋಡಮ್ಮ ಕರ್ಕೊಂಬಾ ಅವಳ, ಹೋಗನ್ರಿ ಮನೆ ಕಡೆಗೆ. ನಾನು ಮಾತ್ರ ಮುಟ್ಟಲ್ಲಪ್ಪ ಮಂಜಣ್ಣ, ನನಗೆ ಯಾಕೆ ಬೇಕು ಅವಳ, ಅವಳಿಗೆ ಬರೋ ಕಾಯಿಲೆ ನನಗೂ ಬಂದರೆ ಏನು ಕತೆ? ನೀನುಂಟು ನಿನ್ನ ಹೆಂಡತಿ ಉಂಟು, ಏನೋ ಕಷ್ಟಗಿದಾಳು ಅಂತ ಹಾಸ್ಪಿಟ್ಲಿವರೆಗೂ ಕರ್ಕೊಂಬಂದಿನಿ. ಇನ್ನು ಮುಂದೆ ನನಗೆ ಅವಳು ಮುಟ್ಕೇಳ್ರಿ ಅದು ಇದು ಅಂದರೆ ನನಗೆ ಭಯ ಆಗ್ತೈತಪ್ಪ, ಮೊದಲೇ ವಯಸ್ಸಾಗೈತೆ, ನಾನು ಇಂಥ ಕೆಲಸ ಎಲ್ಲ ಮಾಡಲ್ಲ. ನೀನು ಹೆಂಡತಿ ನೀನೇ ಕರ್ಕೊಬ. ಹೌದ್ಯಾ, ನಿನ್ನ ಸ್ಥಿತಿ ಹೆಂಗೆ ಅಂತ ಅದಕ್ಕೆ ವಯಸ್ಸಿದ್ದಾಗ ಬಿಸಿ ರಕ್ತ ಅಂತ ಹೇಳಿ ಹಾರಾಡಬಾರ್ದು, ಇನ್ಮೇಲೆ ಗೊತ್ತಾಗುತ್ತೆ ನಿನ್ನ ಸ್ಥಿತಿ. ಬಾ.